ಮೊದಲನೇದಾಗಿ ಇವಾಗ ನಾವು ಮೆಂಟರ್ಸನ್ನು ಸೆಲೆಕ್ಟ್ ಮಾಡುವಂಥ ಒಂದು ಪ್ರಕ್ರಿಯೆಗೆ ಶುರು ಮಾಡ್ತಾ ಇದ್ದೀವಿ. ಈ ಒಂದು ಸೆಲೆಕ್ಷನ್ನ ಮಾಡೋದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ ಮೆಂಟರ್ಸನ್ನು ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ದಯವಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ಅದನ್ನು ಗಮನ ಇಟ್ಟು ನೋಡಿ, ಯಾಕಂದರೆ ಇದರಲ್ಲಿ ಯಾವ ಒಂದು ಫ್ಲಾಸ್ ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಪ್ಲ್ಯಾನ್ ಮಾಡಿರೋದು. ಐ ಪ್ಲೀಸ್ ರಿಕ್ವೆಸ್ಟ್ ಎವ್ರಿಬಡಿ ಸೈಲೆನ್ಸ್ ಪ್ಲೀಸ್. ಕಾರ್ತಿಕ್ ಪ್ಲೀಸ್. ಆ್ಯಂಡ್ ಅಗೇನ್ ಐ ಆಮ್ ಸ್ಟ್ರೆಸ್ಸಿಂಗ್, ಎಲ್ಲ ಪ್ಲೇಯರ್ಸು ಯಾರ್ಯಾರು ಇವತ್ತು ಬಂದಿದ್ದೀರಾ ಸೆಲೆಕ್ಷನ್ಗೆ, ದಯವಿಟ್ಟು ಈ ಒಂದು ಪ್ರೋಸೆಸ್ಸನ್ನು ಗಮನ ಇಟ್ಟು ನೋಡಿ, ಬಿಕಾಸ್ ಇಲ್ಲಿ ಯಾವ ಒಂದು ಪ್ರಾಬ್ಲಮ್ಸ್ ಆಗಲಿ ಕನ್ಫ್ಯೂಷನ್ಸ್ ಆಗಲಿ ಯಾವುದು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಆಸ್ ಅನ್ ವೆನ್ ಇಟ್ ಗೋಸ್. ಬಟ್ ಈಗ ಆರು ಮೆಂಟರ್ಗಳನ್ನು ನಾನು ರ್ಯಾಂಡಮ್ ಆಗಿ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಮೊದಲನೇದಾಗಿ ಕೆ ಪಿ ಶ್ರೀಕಾಂತ್. ರಾಕ್ ಲೈನ್ ವೆಂಕಟೇಶ್ ಸರ್, ಕರ್ನಾಟಕ ಮೀಡಿಯಾ ಅಕಾಡೆಮಿ ಚೇರ್ಮನ್ನು ನಮ್ಮ ಶೆಣೈ ಸರ್, ಬನ್ನಿ ಸರ್. ಈಗ ಇವರನ್ನು ರ್ಯಾಂಡಮ್ ಆಗಿ ನಾವಿಲ್ಲಿ ಕರೆದಿರೋದು. ಮೊದಲನೇದಾಗಿ ಯಾರು ಯಾವ ನಂಬರಿನಲ್ಲಿ ಬಂದು ನಿಂತ್ಕೋತಾರೆ, ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಯಾರಿಗೆ ಸೆಕೆಂಡ್ ಸಿಗುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವರು ಇಲ್ಲಿ ನಿಂತಿರೋರು ಯಾರ್ಯಾರು ಯಾವ ಯಾವ ಪೊಸಿಷನಲ್ಲಿ ನಿಂತ್ಕೋತಾರೆ ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡ್ತೀವಿ. ಓಕೆ ಮ್ಯಾಮ್, ದಯವಿಟ್ಟು ಜಸ್ಟ್ ಸೆಲೆಕ್ಟ್ ಒನ್ ನಂಬರ್ ರ್ಯಾಂಡಮ್. ಕೆ ಪಿ ಶ್ರೀಕಾಂತ್ ಅವ್ರಿಗೆ ಸಿಗ್ತಿರುವಂಥ ನಂಬರ್ ಸೆಕೆಂಡ್ ನಂಬರ್ ರಾಕ್ ಲೈನ್ ಅಂತಿರ್ತಾರೆ ನಂಬರ್ 4. ಕಾರ್ತಿಕ್ ಗೌಡ ನಂಬರ್ 1. ದಿನಕರ್ ನಂಬರ್ 6. ನಂಬರ್ 2 ಆಬ್ವಿಯಸ್ಲಿ ಚೆನ್ನೈ ಸರ್. ನಂಬರ್ 3 1 ಮೋರ್ ಟೈಮ್. ಓಕೆ ಓಕೆ, ಈಗ ನಂಬರ್ಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಏನು ಅಂದರೆ ಈಗ ಇವರು ಬಂದು ಅಲ್ಲಿ ನಿಂತಿದ್ದ ನಂಬರ್ ರ್ಯಾಂಡಮು, ಅವ್ರಿಗೆ ಸಿಕ್ಕಿರುವಂಥ ನಂಬರ್ಗಳು ರ್ಯಾಂಡಮು. ಈಗ 1, 2, 3, 4, 5, 6 ಇಲ್ಲಿ ನಿಂತಿದ್ದಾರೆ. ದಿ ಆರ್ ದ ಮೆಂಟರ್ಸ್. ಸೊ ಇವರು ಯಾವ ಟೇಬಲ್ಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಈಗ ಇಟ್ ವಿಲ್ ಬಿ ಸೆಲೆಕ್ಟೆಡ್, ವಿಚ್ ಇಸ್ ಅಗೇನ್ ನಾಟ್ ನೋನ್ ರ್ಯಾಂಡಮ್ಲಿ. ಫಸ್ಟ್ ವಿ ವಿಲ್ ಗೋ ವಿತ್ ಕಾರ್ತಿಕ್ ಗೌಡ. ಅವರ ಟೇಬಲ್ ಯಾವ ಟೇಬಲ್ಗೆ ಸೇರ್ತಾರೆ ಅಂತ ನೋಡೋಣ. ಟೇಬಲ್ ನಂಬರ್ 2. ಸೆಕೆಂಡ್ ನಂದ ಕಿಶೋರ್. ಟೇಬಲ್ ನಂಬರ್ 1. ಥರ್ಡ್ ಶೆಣೈ ಸರ್. ಟೇಬಲ್ ನಂಬರ್ 5. ಸರ್ ಟೇಬಲ್ ನಂಬರ್ 4. ಕೆ ಪಿ ಶ್ರೀಕಾಂತ್ ಟೇಬಲ್ ನಂಬರ್ 6. ಉಳಿದಿರೋದು ಟೇಬಲ್ ನಂಬರ್ 3. ಆಲ್ ದ ವೆರಿ ಬೆಸ್ಟ್.